ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಫೋಟೋಗಳನ್ನು ಯಾವ ರೀತಿ ಎಡಿಟ್ ಮಾಡುವುದನ್ನು ಹೇಳಿಕೊಡ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಹಾಗೂ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೈಟ್ ರೂಮ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಮ್ಮ ಗ್ಯಾಲ್ರಿ ಚಿಹ್ನೆ ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಯಾವ ರೀತಿ ಫೋಟೋ ಬೇಕೋ ಆ ರೀತಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಆ್ಯಡ್ ಮಾಡಿ ಅಲ್ಲಿ ಇಂಪಾರ್ಟೆಂಟ್ ಫಿನಿಶ್ಡ್ ಅಂತ ಬರುತ್ತೆ, ಅದನ್ನು ನೋಡಿ. ನೋಡಿದ ಆದಮೇಲೆ ಆಲ್ ಫೋಟೋಸ್ ಅಂತ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೀವು ಯಾವ ಫೋಟೋನ ಆ್ಯಡ್ ಮಾಡ್ಕೊಂಡಿರ್ತೀರೋ ಆ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕಲರ್ ಅಂತ ಬರುತ್ತೆ, ಕಲರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಮಿಕ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಎರಡನೇ ಆಪ್ಷನ್ಸಿಗೆ ಬನ್ನಿ. ಆಪ್ಷನ್ಸಲ್ಲಿ ಲಾಸ್ಟ್, ಫುಲ್ ಲಾಸ್ಟ್ ಇರೋದನ್ನು ಪ್ಲಸ್ ಮಾಡ್ತಾ ಹೋಗಿ, ಪ್ಲಸ್ 20 ಮಾಡಿ. ಅದರ ಪಕ್ಕದಲ್ಲಿ ಆಪ್ಷನ್ಸಿಗೆ ಬನ್ನಿ, ಮೇಗಿಂದು ಅಷ್ಟು ಪ್ಲಸ್ ಮಾಡಿ, ಮ್ಯಾಗಿಂದು ಸಾರಿ ಅಷ್ಟು ಪ್ಲಸ್ ಎಲ್ಲ ಮೈನಸ್ ಮಾಡ್ತಾ ಹೋಗಿ, ಅದರ ಕೆಳಗಿಂದು ಅಷ್ಟು ಪ್ಲಸ್ ಮಾಡ್ತಾ ಹೋಗಿ. ಮತ್ತು ಅದರ ಪಕ್ಕದಲ್ಲಿರೋ ಆಪ್ಷನ್ಸಿಗೆ ಬನ್ನಿ, ಮತ್ತೆ ಮೇಗಿಂದು ಅಷ್ಟು ಮೈನಸ್ ಮಾಡ್ತಾ ಹೋಗಿ, ಮತ್ತು ಕೆಳಗಿಂದು ಅಷ್ಟು ಪ್ಲಸ್ ಮಾಡ್ತಾ ಬನ್ನಿ. ಈಗ ಡನ್ನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಎಫೆಕ್ಟ್ ಅಂತ ಇರುತ್ತೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ವಿಗ್ನೆಟ್ ಅಂತ ಇರುತ್ತೆ, ವಿಗ್ನೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಮೈನಸ್ ಮಾಡ್ತಾ ಹೋಗಿ, ನಿಮಗೆ ಎಷ್ಟು ಬೇಕಷ್ಟು. ನಾವು ಮೈನಸ್ ಈಗ 30 ಮಾಡ್ತಾ ಇದ್ದೀನಿ. ಓಕೆ, ಈಗ ಇಲ್ಲಿ ಶೇರ್ ಬಟನ್ ಕಾಣಿಸುತ್ತದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶೇರ್ 2 ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಈ ಥರ ಆ್ಯಪ್ಸ್ ಬರ್ತವೆ, ನಾವು ಸ್ನ್ಯಾಪ್ಸೀಡಿ ಸೆಂಡ್ ಮಾಡ್ಕೊಳ್ಳಿ. ಸ್ನ್ಯಾಪ್ಸೀಡಿ ಸೆಂಡ್ ಮಾಡ್ಕೊಂಡು ಸೆಲೆಕ್ಟಿವ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಫೇಸನ್ನು ವೈಟ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ. ಪ್ಲಸ್ ಮಾಡ್ತಾ ಹೋಗಿ, ಪ್ಲಸ್ 50. ಓಕೆ, ಡನ್ ಅಂತ ಹೋಗ್ತಿ. ಈಗ ಹೇಲಿಂಗಲ್ಲಿ ಹೋಗಿ ಹೇಲಿಂಗನ್ನು ಕ್ಲಿಕ್ ಮಾಡಿಕೊಂಡು, ಕ್ಲಿಕ್ ಮಾಡ್ಕೊಂಡು ಫೋಟೋನೆಲ್ಲ ಜೂಮ್ ಮಾಡ್ಕೊಂಡು ನಮ್ಮ ಫೇಸಲ್ಲಿ ಯಾವುದೇ ರೀತಿ ಪಿಂಪಲ್ ಆಗರು ಏನಾದರೂ ಇದ್ದರೆ ಅದನ್ನು ವಾಶ್ ಮಾಡೋದು ಇದೆ ಹೇಲಿಂಗ್ ಅಂತೇಳಿ. ಓಕೆ, ಡನ್. ಇದ್ರ ಮೇಲೆ ಹೋಗಿ ಶೇರ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಪಿಕ್ ಸೈಟಿಗೆ ಸೆಂಡ್ ಮಾಡ್ಕೊಳ್ಳಿ. ಸೆಂಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸ್ಟಿಕ್ಕರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ನಿಮ್ಗೆ ಯಾವ ರೀತಿ ಸ್ಟಿಕ್ಕರ್ಸ್ ಬೇಕೋ ಆದರೆ ಆ ರೀತಿ ಸರ್ಚ್ ಮಾಡ್ಕೊಳ್ಳಿ. ನಮಗೆ ಸನ್ ಸ್ಟಿಕ್ಕರ್ಸ್ ಬೇಕು, ಈಗ ಸನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಯಾವುದೇ ರೀತಿ ಸನ್ ಸ್ಟಿಕ್ಕರ್ಸ್ ಬೇಕಾದ್ತು ಏನಾಯಿತು ಇದರಲ್ಲಿ ಸರ್ಚ್ ಮಾಡಿ ಸಿಗ್ತವೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡಾದಮೇಲೆ ಬ್ಲೆಂಡಿಗೆ ಹೋಗಿ, ಬ್ಲೆಂಡಲ್ಲಿ ಸ್ಕ್ರೀನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಈಗ ಈ ರೀತಿ ಆಗುತ್ತೆ ಅದು. ಆದಮೇಲೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ಳಿ. ಈಗ ಡನ್ನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ನಿಮ್ಮ ಲೋಗೋ ಅಥವಾ ಏನಾದರೂ ಲೋಗೋ ಅವು ಇದ್ದರೆ ಆ್ಯಡ್ ಫೋಟೋ ಮಾಡಿಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಟೆಕ್ಸ್ಟಿಗೆ ಹೋಗಿ ನಿಮ್ಮ ಲೋಗೋವನ್ನು ಹಾಕ್ಕೊಳ್ಳಿ. ಈಗ ನನ್ನ ಲೋಗೋವನ್ನು ಹಾಕ್ಕೊತೀನಿ. ಇದು ನನ್ನ ಲೋಗೋ. ಈಗ ಫಾಂಟಲ್ಲಿ ಹೋಗಿ ಯಾವ ರೀತಿ ಫಾಂಟ್ಸ್ ಬೇಕೋ ಆ ರೀತಿ ಫಾಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಕಲರ್ ಯಾವ ರೀತಿ ಯಾವ ಕಲರ್ ಬೇಕೋ ಆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಬ್ಲ್ಯಾಕ್ ಕಲರ್ ಬೇಕು.
ಬ್ಲ್ಯಾಕ್ ಕಲರ್ಗೆ ಹೋಗಿ ಸ್ಟ್ರೋಕೆ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ, ಮತ್ತು ಇಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಯಾವ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ಬೋದು. ಆಯಿತಾ, ಈ ಥರ ಕ್ಲಿಕ್ ಮಾಡಿಕೊಂಡು ಡನ್ನನ್ನು ಒತ್ತಿ, ಡನ್ನನ್ನು ಒತ್ತಿ ಈಗ ಈ ಫೋಟೋನ ಇಲ್ಲಿ ಸೇವ್ ಅಂತ ಈ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಗ್ಯಾಲ್ರಿಗೆ ಸೇವ್ ಮಾಡ್ಕೊಳ್ಳಿ. ಧನ್ಯವಾದಗಳು ಫ್ರೆಂಡ್ಸ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.